ಸದಾ ಆರೋಗ್ಯವಂತವಾಗಿರಲು ಈ ಹಣ್ಣುಗಳನ್ನು ತಿನ್ನಿ ಸದಾ ಆರೋಗ್ಯವಂತರಾಗಿರಲು ಉತ್ತಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಅತ್ಯಗತ್ಯ ಪೌಷ್ಟಿಕಾಂಶವುಳ್ಳ ಆಹಾರಗಳ ಸೇವನೆಯಿಂದ ಆರೋಗ್ಯವು ಉತ್ತಮವಾಗಿರುತ್ತವೆ ಕೆಲವು ಹಣ್ಣುಗಳನ್ನು ತಿನ್ನುವ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಹೃದಯದ ಆರೋಗ್ಯವನ್ನು ಕಾಪಾಡಲು ಉತ್ತಮ ಹಣ್ಣೆಂದರೆ ಆವಕಾಡೋ ಹಣ್ಣು ಹೆಚ್ಚಿನ ಪ್ರಮಾಣದ ಪೊಟ್ಯಾಸಿಯಂ ಫೈಬರ್ ವಿಟಮಿನ್ ಆರು ವಿಟಮಿನ್ ಇ ಮತ್ತು ಕೆ ಅಂಶವನ್ನು ಹೊಂದಿರುತ್ತದೆ ಹಣ್ಣುಗಳ ರಾಜ ಎಂದೇ ಹರೆಯಲ್ಪಡುವ ಮಾವಿನ ಹಣ್ಣು ಆರೋಗ್ಯಕ್ಕೆ ಉತ್ತಮ ಪೊಕ್ಯೂಷಿಯಂ ಫೈಬರ್ ಮತ್ತು ವಿಟಮಿನ್ ಎ ಸಿ ಆರು ಮತ್ತು ಕೆ ಅಂಶಗಳನ್ನು ಹೊಂದಿರುತ್ತದೆ ಉರಿಯೂತ ಸಮಸ್ಯೆಗೆ ಉತ್ತಮ ಪರಿಹಾರವಾಗಿಯೂ ಹಾಗೂ ರೋಗ ಶಕ್ತಿ ಹೆಚ್ಚಿಸಿಕೊಳ್ಳಲು ಮಾವಿನ ಹಣ್ಣನ್ನು ಸೇವಿಸಬಹುದು ಸ್ಟ್ರಾಬೆರಿ ಅನೇಕರಿಗೆ ನೆಚ್ಚಿನ ಹಣ್ಣು ಇದು ತಿನ್ನಲು ರುಚಿಕರ ಮತ್ತು ಆರೋಗ್ಯಕ್ಕೆ ಪೌಷ್ಟಿಕಾಂಶವನ್ನು ಒದಗಿಸುತ್ತದೆ ವಿಟಮಿನ್ ಸಿ ಮತ್ತು ಮ್ಯಾಂಗನೀಸ್ ಹೊಂದಿರುವ ಈ ಹಣ್ಣು ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸಲು ಸಹಾಯಕಾರಿಯಾಗಿದೆ ಅನಾನಸ್ ಜನಪ್ರಿಯ ಮತ್ತು ಉಷ್ಣವಲಯದಲ್ಲಿ ಹೆಚ್ಚು ಕಂಡುಬರುವ ಹಣ್ಣುಗಳಲ್ಲಿ ಒಂದಾಗಿದೆ ವಿಟಮಿನ್ ಸಿ ಅಂಶವನ್ನು ಅನಾನಸ್ ಹೊಂದಿರುತ್ತದೆ ಚಯಾಪಚಯಕ್ರಿಯೆ ಮತ್ತು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಈ ಹಣ್ಣು ಹೆಚ್ಚು ಉಪಯೋಗಕಾರಿ ಲಿಚಿ ಹಣ್ಣನ್ನು ಚೀನಿ ಚೆರ್ರಿ ಹಣ್ಣು ಎಂದೂ ಕರೆಯುತ್ತಾರೆ ವಿಟಮಿನ್ ಸಿ ಪೊಟ್ಯಾಷಿಯಂ ಮತ್ತು ಫೈಬರ್ ಅಂಶವನ್ನು ಈ ಹಣ್ಣಿನ ಸೇವನೆಯಿಂದ ಪಡೆಯಬಹುದು ಗ್ಯಾಲಿಕ್ ಆಮ್ಲ ಕ್ಲೋರೋಜೆನಿಕ್ ಆಮ್ಲ ಕ್ಯಾಟೆಚಿನ್ಸ್ ಕೆಪೀಕ್ ಆಮ್ಲಗಳನ್ನು ಹೊಂದಿರುತ್ತದೆ ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುತ್ತದೆ ಇದು ಫೈಬರ್ ಅಂಶ ಪೊಟ್ಯಾಸಿಯಂ ಅಂಶವನ್ನು ಹೊಂದಿರುತ್ತದೆ ಒಂದು ಇಡೀ ಕಿತ್ತಳೆ ಹಣ್ಣನ್ನು ಸೇವಿಸುವುದರಿಂದ ಉರಿಯೂತ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಮತ್ತು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸಬಹುದು ಬೆರಿಹಣ್ಣುಗಳು ನೇರಳೆ ಬಣ್ಣದಿಂದ ಕೂಡಿರುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದರ ಜೊತೆಗೆ ದೇಹಕ್ಕೆ ಹಾನಿ ಉಂಟುಮಾಡುವ ಜೀವಕಣಗಳ ವಿರುದ್ಧ ಹೋರಾಡುತ್ತದೆ ಹೃದಯ ರೋಗ ಅಧಿಕ ತೂಕ ಬೊಜ್ಜು ರಕ್ತದೊತ್ತಡದಂತಹ ಸಮಸ್ಯೆಗೆ ಉತ್ತಮ ಪರಿಹಾರವಾಗಿ ಈ ಹಣ್ಣನ್ನು ತಿನ್ನಿ ಡ್ಯಾಗನ್ ಹಣ್ಣಿನಲ್ಲಿ ಫೈಬರ್ ಕಬ್ಬಿಣ ಮೆಗ್ನೀಷಿಯಂ ಮತ್ತು ವಿಟಮಿನ್ ಸಿ ಮತ್ತು ಈ ಅಂಶಗಳಿರುತ್ತದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಶೀತ ಜ್ವರ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣ